ದಿಸ್ ದಿಸ್ ಅಂಡ್ ದಿಸ್ ಈ ಮೂರು ಇಮೇಜಸ್ ಅಲ್ಲೂ ನಮ್ಗೆ ಕೋಪ ಅನ್ನೋದು ಕಾಣ್ತಾ ಇದೆ. ಆದ್ರೆ ಮೂರು ಕೋಪನು ಒಂದೇ ರೀತಿಯಲ್ಲಿದ್ಯಾ? ಇಲ್ಲ, ಮೂರು ಕೋಪಗಳು ಬೇರೆ ಬೇರೆ ಮಟ್ಟದಲ್ಲಿದೆ. ಇವುಗಳಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ? ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಇಂಟೆನ್ಸಿಟಿ ಆಫ್ ಆಂಗರ್ಸ್ ಮತ್ತೆ ಅವುಗಳಿಗೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್, ಆಂಗರ್ ಅಂದ್ರೆ ಕೋಪ. ನಾವು ಹೇಳಿದ ಕೆಲಸ ಮಾಡದೇ ಇರಬೇಕಾದ್ರೆ ನಾವು ಅಮ್ಮಂಗೆ ನಮ್ಮ ಮೇಲೆ ಕೋಪ ಬರುತ್ತಲ್ವಾ, ಅದನ್ನ ಆಂಗರ್ ಅಂತ ಕರಿತೀವಿ. ಸೆಕೆಂಡ್ ಒನ್, ರೇಜ್. ರೇಜ್ ಅಂದ್ರೆ ಇದನ್ನ ಕನ್ನಡದಲ್ಲಿ ಆಕ್ರೋಶ ಅಂತ ಹೇಳ್ತೀವಿ. ಅಂದ್ರೆ ಇದು ಸೆಕೆಂಡ್ ಲೆವೆಲ್, ಅಂದ್ರೆ ಇದು ಸ್ವಲ್ಪ ಇನ್ನೂ ಜಾಸ್ತಿ ಕೋಪ ಅಂತ. ಯಾವ ತರ? ಯಾವ್ದಾದ್ರೂ ನಾವು ಅನ್ಕೊಂಡಿರೋ ಕೆಲಸ ಆಗಿಲ್ಲ ಅಂದ್ರೆ ಕೋಪದಲ್ಲಿ ಮೊಬೈಲ್ ಬಿಸಾಕೋದು, ವಸ್ತುಗಳನ್ನ ಹೊಡೆದಾಕೋದು, ಆ ಲೆವೆಲ್ ಆಫ್ ಕೋಪ ಇರುತ್ತಲ್ವಾ, ಅದನ್ನ ಇಂಗ್ಲಿಷ್ ಅಲ್ಲಿ ರೇಜ್ ಅಂತ ಹೇಳ್ತೀವಿ. ಥರ್ಡ್ ಒನ್, ರಾತ್. ರಾತ್ ಅಂದ್ರೆ ಕನ್ನಡದಲ್ಲಿ ಕ್ರೋಧ ಅಂತ. ಇದು ತೀವ್ರ ಮಟ್ಟದ್ದು, ಅಂದ್ರೆ ಪೀಕ್ ಅಲ್ಲಿ ಕೋಪ ಬರುತ್ತಲ್ವಾ, ಅದನ್ನ ರಾತ್ ಅಂತ ಹೇಳ್ತೀವಿ. ಯಾವ ಲೆವೆಲ್ ಅಲ್ಲಿ ಗೊತ್ತಾ? ಭಕ್ತ ಪ್ರಹ್ಲಾದದಲ್ಲಿ ನರಸಿಂಹ ಬಂದು ಅವನ ಹೊಟ್ಟೆನ ಬಗ್ದು ಕರುಳನ್ನ ಹಾರ ಮಾಡಕೋತಾನಲ್ವಾ, ಆ ಲೆವೆಲ್ ಆಫ್ ಕೋಪ, ಅದನ್ನ ಇಂಗ್ಲಿಷ್ ಅಲ್ಲಿ ರಾತ್ ಅಂತ ಹೇಳ್ತೀವಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಇಂಗ್ಲಿಷ್ ಪಾರ್ಟ್ನರ್ ಪೇಜ್ನ ಫಾಲೋ ಮಾಡಿ, ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ.